ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ. ಇಂದಿನ ರಾಮಾಚಾರ್ಯ ಸಂಚಿಕೆಯಲ್ಲಿ ಸೋಮವಾರದ ಸಂಚಿಕೆ ಆಗಿರುತ್ತದೆ. ಏನಾಗಿದೆ ಅಂತ ಕಿರಿದಾಗಿ ನೋಡ್ಕೊಂಬೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅವ್ರ ಅತ್ತೆ ಹೇಳಿದ ಮಾತು ಕೇಳಿ ಈ ಕಡೆ ಚಾರುಗೆ ತುಂಬಾ ಖುಷಿಯಾಗುತ್ತೆ. ವೈಶಾಖನಿಗೆ ಅವ್ರ ಮಾವನ್ನ ಯಾವಾಗ ಸಾಯ್ತೀನೋ ಏನೋ ಅನ್ನೋ ಟೆನ್ಷನಲ್ಲೇ ಇರ್ತಾರೆ. ಈ ಕಡೆ ಬಂದು ಅಕ್ಕ ಅಕ್ಕ ಅಂತ ಕರೀತಾ ಇರ್ತಾರೆ. ಏನು ಕಾಕ ಅಂತ ಕೂಗ್ತಾನೆ ಇರ್ತೀಯಾ ಏನು ಅಂತ ಕೇಳಿದಾಗ, ಏನಕ್ಕ ಕಾಕ ಅಂತ ಕೂಗ್ತಿದ್ದೀನಿ, ಅಕ್ಕ ಅಕ್ಕ ಅಂತ ಕೂಗ್ತಿದ್ದೀನಿ ಅಂತ ಏನು ಬೈತಿದ್ದಿಲ್ಲ. ವಾರ ರುಗ್ಗಿತ್ತಿರು ಅಂದರೆ ನೀನು ವಾರ ಮಾಡ್ಕೊಂಡೇ ಇರೋಕ್ಕಾಗತ್ತೆ ಯಾವಾಗಲೂ. ಕಷ್ಟ ಸುಖ ಹಂಚ್ಕೋಬೇಕು, ನಿನಗೆ ನಾನು ನನಗೆ ನೀನು ಅಂತ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಆಯಿತು ಸರಿ, ಇವಾಗ ಬಂದಿದ್ದ ವಿಷಯ ಏನು ಏನು ಹೇಳು ಅಂತ ಹೇಳಿ ವೈಶಾಖ ಅವರು ಹೇಳಿದಾಗ, ಆಗ ವೈಶಾಖ ಅವ್ರು ಹೇಳಿದಾಗ, ಹೌದು ಸರಿ, ನೀವು ನಮ್ಮ ಮಾವನ ಕಾಲಿಡ್ಕೊಂಡು ಏನು ಕಲ್ತಿದ್ದೆ ಅಂತ ಹೇಳಿ ಕೇಳ್ತಾರೆ. ಅವಾಗ ಏನಕ್ಕೆ ಅಂತ ಹೇಳಿ ಗಾಬರಿ ಆಗಿಬಿಡ್ತಾರೆ ವೈಶಾಖ ಅವರು. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಮಾವನಿಗೆ ಮಾತು ಬರಲ್ಲ ಹಾಗೂ ಕೈ ಕಾಲು ಆಡಲ್ಲ, ನೋಡಿ ನನಗೆ ತುಂಬಾ ಸಂಕಟ ಆಗ್ತಿದೆ. ಮಾವನ ಫಸ್ಟ್ ಅವಾಗೆಲ್ಲ ನಮಗೆ ನಾವು ಮಾಡಿರುವಂಥ ಸಣ್ಣ ತಪ್ಪು ನಮಗೆ ತೋರಿಸ್ಕೊತಾ ನಮಗೆ ಬುದ್ಧಿವಾದ ಹೇಳ್ಕೊತ ಹೆಂಗಿದ್ರು. ಇವಾಗ ಅದೇನು ಅವ್ರಿಗೆ ಬಾಯಲ್ಲಿ ಮಾತು ಕೂಡ ಆಡೋಕ್ಕಾಗಲ್ಲ, ಕೈ ಕಾಲು ಕೂಡ ಆಡೋಕ್ಕಾಗಲ್ಲ, ವೀಲ್ ಚೇರ್ ಮೇಲೆ ಕೂತಿರ್ತಾರಲ್ಲ, ಅದಕ್ಕೆ ಬೇಜಾರಾಯಿತು. ಅದಕ್ಕೆ ಮಾವನ ನೆನೆಸ್ಕೊಂಡು ಗೊಳು ಅಂತ ಅಳ್ತಿದ್ದೆ ಅಂತೇಳಿ ಸುಳ್ಳು ಹೇಳಿ ಬಚಾವಾಗ್ತಾರೆ. ಈ ಕಡೆ ಚಾರುಲತ ಬೇಜಾರಾಗಿ ಏನು ಪ್ರಯೋಜನ, ಇವಾಗ ಅತ್ತೆ ಹೇಳಿದ ಮಾತನ್ನ ಅರ್ಥ ಮಾಡ್ಕೊಂಡು ಅದನ್ನ ಅದ್ರ ಬಗ್ಗೆ ನೀನು ಭಾವ ಹೇಳಿ ಈ ಮನೆಗೆ ಒಂದು ಮೊಮ್ಮಗನ್ ಕೊಡು, ಆವಾಗ ಸರಿ ಆಗ್ತಾರೆ ಅಂತ ಹೇಳಿ ಹೇಳಿದಾಗ, ಹಾಂ ಏನೇನು ಹೇಳಿದಾಗ, ಹ್ಞೂ ಈ ಮನೆ ಹಿರಿಸೊಸೆಯಾಗಿ ವಂಶೋದ್ಧಾರಕ್ಕನ್ನು ಕೊಡಬೇಕಾಗಿದ್ದು ಫಸ್ಟು ಜವಾಬ್ದಾರಿ ನೀನು. ಇದ್ರ ಬಗ್ಗೆ ಭಾವ ನೀನು ಯೋಚನೆ ಮಾಡಿ, ಒಂದು ಒಂದು ಮಗು ಕೊಡೋಕ್ಕೆ ಯೋಚನೆ ಮಾಡಿ ಅಂತ ಹೇಳಿ ಚಾರು ಅವರು ವೈಶಾಖನಿಗೆ ಹೇಳ್ತಾರೆ. ಅವಾಗ ಇದೆಲ್ಲ ನನಗೆ ಇಷ್ಟ ಇಲ್ಲ, ನಾನು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೀನಲ್ಲ, ನನ್ನ ಬ್ಯೂಟಿ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ವೈಶಾಖ ಅವರು ಹೇಳ್ತಾರೆ. ಅದಕ್ಕೆ ಚಾರು ಅವರು ಹೇಳ್ತಾರೆ, ಹೆಂಡತನ ಅನ್ನೋದು ದೇವ್ರು ಕೊಟ್ಟಿರುವಂಥ ಕೊಡುಗೆ. ಬ್ರಹ್ಮ ಒಂದು ಜೀವನ ಸೃಷ್ಟಿ ಮಾಡೋದು ಹಕ್ಕು ಬ್ರಹ್ಮಂಗಿರುತ್ತೆ. ಬ್ರಹ್ಮ ಎಲ್ಲದೂ ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೆಣ್ಣಿಗೆ ಕೊಟ್ಟಿದ್ದಾನೆ. ಅದು ಹೆಣ್ಣಿಗೆ ಕೊಟ್ಟಿರೋದ್ರಿಂದ ಅದು ಅದ್ಭುತವಾದದ್ದು. ಅದನ್ನ ನೀನು ಎಷ್ಟು ಕೇವಲವಾಗಿ ಮಾತಾಡ್ತಿಲ್ಲ ಅಕ್ಕ, ಅದು ಒಂದು ಜೀವನ ಸೃಷ್ಟಿ ಮಾಡುವಂಥ ಅದ್ಭುತವಾದ ಕೊಡುಗೆ ಅದು ಅಂತ ಹೇಳಿ ಚಾರು ಅವರು ವೈಶಾಖನ ಹತ್ರ ಹೇಳ್ತಿರ್ತಾರೆ. ಇದ್ರ ಬಗ್ಗೆ ಚಾರು ಏನು ಇಂಟ್ರೆಸ್ಟೇ ಇರಲ್ಲ, ಅವರಿಗೆ ಬರೀ ಮಾವನ ಯಾವಾಗ ಸಾಯಿಸ್ತೀನೋ, ನಾನು ಯಾವಾಗ ಬಚಾವಾಗ್ತೀನೋ, ನನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅನ್ನೋ ಟೆನ್ಷನಲ್ಲೇ ಇರ್ತಾರೆ ಅವ್ರ ಅತ್ತೆ ಮಾತನ್ನ ಶಾರು ಅವರು. ತನ್ನ ತಾಯಿ ನನ್ನ ತಾಯಿ ಆಗಬೇಕು ಅಂದರು ನನ್ನ ಗಂಡ ಹೇಳಿದ್ದು ಫಸ್ಟು, ನೀವು ಅತ್ತಿಗೆ ಅಣ್ಣ ಆಗಿ ನಿಮ್ಮದು ಫಸ್ಟು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಭಾವನೆ ಹೇಳಿ ಒಪ್ಪಿಸಿ ಫಸ್ಟು ಅದ್ರ ಬಗ್ಗೆ ಯೋಚನೆ ಮಾಡುವಂತ ಹೇಳಿ ವೈಶಾಖ ಅವರಿಗೆ ಚಾರು ಅವರು ಹೇಳ್ತಾರೆ. ಇದ್ರ ಬಗ್ಗೆ ಕಿವಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ವೈಶಾಖ ಅನ್ನೋರಿಗೆ. ಅದ್ರ ಈ ಕಡೆ ಮಾನ್ಯೋತರಮ್ಮ ಮಾನ್ಯತವ್ರು ಕೂಡ ಯಾವಾಗ ಮಗು ಆಗುತ್ತೋ, ಈ ಕಡೆ ಚಾರು ಅವರು ಅಕ್ಕನಿಗೆ ಯಾವಾಗ ಮಗು ಆಗುತ್ತೋ ಅವ್ರ ಲೈನ್ ಕ್ಲಿಯರ್ ಆದರೆ ನಾವು ನೆಕ್ಸ್ಟ್ ಮಾಡ್ಕೊಬೋದು ಅಂತ ಹೇಳಿ ಚಾರು ಅವರು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಈ ಕಡೆ ಯಾಕಂದರೆ ಹಿರು ಸೊಸೆಯಾಗಿ ಮೊದಲು ಜಮ್ಮ ಜವಾಬ್ದಾರಿ ವೈಶಾಖಂದಾಗಿರುತ್ತೆ, ಹಾಗಾಗಿ ಅವ್ರು ಫಸ್ಟು ನಾವು ನೆಕ್ಸ್ಟು ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಚಾರು ಅವರು ವೈಶಾಖನ ಹತ್ರ ಬಂದಿರ್ತಾರೆ. ಹಾಗೂ ಇದ್ರ ಬಗ್ಗೆ ಚೂರಿ ಇಂಟ್ರೆಸ್ಟ್ ಇಲ್ಲದೆ ಅವ್ರ ಮಾವನ ಯಾವಾಗ ಸಾಯಿಸ್ತೀನೋ ಅನ್ನೋದ್ರ ಬಗ್ಗೆನೇ ವೈಶಾಖರ ವಾರ ಮುಂದಿನ ನಡಿಗೆ ಆಗಿರುತ್ತದೆ. ಹಾಗೂ ಮಾನ್ಯತೆ ಅವ್ರ ಮಾತನ್ನು ಕೇಳಿ ದುಡ್ಡಿಗೋಸ್ಕರ ಅವ್ರ ಮಾವನ ಸಾಯಿಸಬೇಕು, ನಾನು ಈ ಮನೆಯಿಂದ ಉಳಿಬೇಕು ಈ ಮನೇಲಿ ಉಳಿಬೇಕಾದ್ರೆ ಅಂತ ಹೇಳಿ ವೈಶಾಖರು ಕಾಯ್ತಾ ಇರ್ತಾರೆ.